ಸುಮಿತ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಸುಮಿತ್ ಅವರೇ, ತುಷಾರ್ ಅವರು ಯಾವ ರೀತಿ ಇದ್ರು, ಜೊತೆಗೆ ABVP ಅಲ್ಲಿ ಯಾವ ರೀತಿಯ ಸಪೋರ್ಟನ್ನು ಮಾಡ್ತಾ ಇದ್ರು, ಅವ್ರ ಜೊತೆಗೆ ಯಾವ ರೀತಿಯ ಒಂದು ಕ್ಷಣಗಳನ್ನು ಕಳೆದಿದ್ದೀರಿ ತಾವುಗಳು? ಖಂಡಿತ ಸರ್. ಒಂದು ಆಧಾರ ಸ್ತಂಭ ಅಂತ ಏನಿತ್ತು ಅದನ್ನ ಕಳ್ಕೊಂಡ ರೀತಿಯಲ್ಲಿ ಆಗಿದೆ ಸರ್. ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ಆಗಿರ್ಬೋದು ಸರ್, ಒಬ್ಬ ಗೆಳೆಯನಿಗೆ ಯಾವ ರೀತಿ ಒಬ್ಬ ಗೆಳೆಯ ಆಗಿರ್ಬೇಕು ಆ ರೀತಿಯಲ್ಲಿ ಇದ್ದಂತ ವ್ಯಕ್ತಿ ಅವನು. ಇಷ್ಟರವರೆಗೆ ಯಾರಿಗೂ ಕೂಡ ಒಂದು ಅನ್ಯಾಯವನ್ನ ಮಾಡಿದ್ರಂತ ವ್ಯಕ್ತಿ ಅಲ್ಲ. ನಿಜ ಸಂಘಟನೆಯಲ್ಲಿ ಅವನು ಬೆಳೆಯೋದ್ಕಿಂತ ಅವನೊಟ್ಟಿಗಿರುವವರು ಬೆಳಿಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟೋ ಸಾರಿ ನಮ್ಗಳನ್ನ, ನಾವು ಸಂಘಟನೆಗೆ ಸೇರಿದ ನಂತರ ನೀವುಗಳು ನಾಯಕರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟೋ ಸಲ ಯಾರ್ಯಾರ ಜೊತೆ ಜಗಳ ಆಡಿದ್ದೆಲ್ಲ ಇದೆ. ನಾವು ಅವನಿಗೆ ಬೆಂಗಳೂರು ಹೋದ ನಂತರದ ದಿವಸಗಳಲ್ಲಿ ಕೂಡ ಮೊನ್ನೆ ಆದಿತ್ಯವಾರದಂದು ಇಲ್ಲಿ ಆಲ್ ಕಾಲೇಜ್ ಪ್ರೊಸೆಷನ್ಗೆ ನಾನ್ ಬರ್ತಿದ್ದೀನಿ ನೀವೆಲ್ಲ ಬರಬೇಕು ಅಂತ ಹೇಳಿ ಹುಡುಗರನ್ನು ಸೇರಿಸುವಂತದ್ದಾಗಿರ್ಬೋದು. ಈ ರೀತಿಯಾದ ಸಂಘಟನೆಗೆ ಒಂದು ಪೂರಕವಾಗಿದ್ದಂತ ವ್ಯಕ್ತಿ ಸರ್. ಕೇವಲ ಸಂಘಟನೆಗೆ ಅಂತ ಅಲ್ಲ, ವೈಯಕ್ತಿಕವಾಗಿ ತುಂಬಾ ಮೆಮೊರೀಸ್ ಇದೆ. ಒಟ್ಟಿಗೆ ಪರಿಚಯ ಆಗಿರುವಂತದ್ದು ಸಂಘಟನೆಯಿಂದ, ಆದ್ರೆ ಗೆಳೆಯನಾಗಿ ಬಹಳಷ್ಟು ಮಾಡಿದ್ದಾನೆ ಸರ್. ನಾವುಗಳು ನಾನು ಅವನಕ್ಕಿಂತ 1 ವರ್ಷ ಜೂನಿಯರ್ ಹೇಳ್ಬೇಕಾದ್ರೆ. ನಾವುಗಳು ಎಲ್ಲರೂ ಅವನ ಫ್ರೆಂಡ್ ಸರ್ಕಲ್ ಹೆಚ್ಚಿನವರು ಜೂನಿಯರ್ಸ್, ಆದ್ರೆ ಅವನಿಗೆ ಯಾವತ್ತೂ ಕೂಡ ಜೂನಿಯರ್ ಸೀನಿಯರ್ ಅನ್ನೋ ಮನೋಭಾವ ಇರಲಿಲ್ಲ. ಆದ್ರೆ ಆ ನಂತರದ ದಿವಸಗಳಲ್ಲಿ ಅದು ಪ್ರತಿ ದಿವಸ ಆ ಎಲೆಕ್ಷನ್ ಟೈಮ್ಗಳಲ್ಲಿ ಎಲ್ಲ ಪ್ರತಿ ದಿವಸ ರಾತ್ರಿವರೆಗೆ ನನ್ನ ಮನೆವರೆಗೆ ಬಂದು ಅವನ ಬೈಕಲ್ಲಿ ಮನೆಯವರೆಗೆ ಬಂದು ನನ್ನನ್ನು ಬಿಟ್ಟು ಹೋಗ್ತಿದ್ದ ರಾತ್ರಿ ಬೈಂದೂರಿಗೆ. ಅಲ್ಲಿ ಎಷ್ಟೋ ಕಡೆಗಳಲ್ಲಿ ಅವನ ಜೊತೆ ಓಡಾಡಿದ್ದ ನೆನಪುಗಳಿದೆ ಸರ್. ನಿಜ ನಿಜ ನಿಜ. ಈಗ ಆ ಕುಟುಂಬದ ಬಗ್ಗೆ ಗೊತ್ತಿದೆ, ಅಂದ್ರೆ ಇವರು ತುಂಬಾ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತೇಳಿ ಬಯಸ್ತಾ ಇದ್ರಂತೆ ತುಷಾರ್ ಅವರು. ಯಾವ ರೀತಿಯ ಕಷ್ಟಗಳನ್ನು ಎದುರಿಸ್ತಾ ಇದ್ರು ಸುಮಿತ್ ಅವರೇ? ಹೌದು ಖಂಡಿತ. ಅವ್ರ ಮನೆಯಲ್ಲಿ ಅಂದ್ರೆ ಏನು ಅಷ್ಟೊಂದು ಬಡತನ ಇರ್ಲಿಲ್ಲ, ಆದ್ರೆ ಇವನಿಗೆ ನಾನೇ ನನ್ನ ಕಾಲ್ ಮೇಲೇನೆ ನಿಲ್ಬೇಕು ಅನ್ನುವಂತ ಆಲೋಚನೆ ಇತ್ತು. ಅದ್ರ ಜೊತೆಗೆ ಅವನ ಅಮ್ಮ ಕೂಡ ಅನುಗ್ರಹದಲ್ಲಿ ಲೆಕ್ಚರರ್ ಆಗಿ ಅನುಗ್ರಹದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ತುಂಬಾ ಒಳ್ಳೆ ವ್ಯಕ್ತಿ, ಬಹುಶಃ ಒಂದು ಸಂದರ್ಭ ತುಂಬಾ ಸಹಾಯವನ್ನು ಮಾಡಿದವರು. ಒಂದು ಸಂದರ್ಭದಲ್ಲಿ ನಮ್ಗಳಿಗೆ ಒಂದು ಕಾಲೇಜಲ್ಲಿ ಸೀಟ್ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಪರಿಚಯ ಇರುವವ್ರ ಜೊತೆಗೆ ಮಾತಾಡಿಸಿ, ಸೊ ಅವನ ಮಗನನ್ನು ಯಾವ ರೀತಿ ನೋಡ್ತಿದ್ರು ಅದೇ ರೀತಿ ಅವನ ಗೆಳೆಯರನ್ನು ನಮ್ಮನ್ನು ಸಹ ನೋಡ್ತಿದ್ದಂತ ವ್ಯಕ್ತಿ. ಹಾಗಾಗಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಬೇಕು ಅನ್ನುವಂಥದ್ದು. ನಿಜ 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 ಅವರೇ, ಸುಮಿತ್ ಅವರೇ, ನಿಜವಾಗ್ಲೂ ತುಂಬ ಕಷ್ಟ ಆಗ್ತಿದೆ ಅಂತ ಗೊತ್ತಿದೆ, ಮಾತನಾಡುವಾಗನೇ ಗೊತ್ತಾಗ್ತಿದೆ, ಪದಗಳು ನಿಮ್ಮ ಬಾಯಿಂದ ಬರ್ತಾ ಇಲ್ಲ, ಅಷ್ಟು ನೋವಾಗಿದೆ ನಿಮಗೆ. ಸೊ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವ ಕೆಲಸ. ಹೇಳಿ ಹೇಳಿ ಹೇಳಿ. ಅಂದ್ರೆ ತುಂಬಾ ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡಿದ್ದಾನೆ ಸರ್. ಅದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ಅವನು ಈಗ ನಾವುಗಳು ಅವನ್ನ ಹೀಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಹಲವು ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಅದು ಇಲ್ಲಿನ ಶಾಸಕರಾಗಿರ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಅವರು ನಿನ್ನೆ ಬಂದು ಅಲ್ಲೇ ಸ್ಥಳದಲ್ಲೇ ಇದ್ರು. ಅಂದ್ರೆ ಅವರಿಗೆ ಕೂಡ ತುಂಬಾ ಆತ್ಮೀಯವಾಗಿ ಇದ್ದಂತ ವ್ಯಕ್ತಿ. ಅವರ ಮೊನ್ನೆ ಬ್ಯಾಂಗ್ಳೂರಿಂದ ಬಂದು ಅವರ ಎಲೆಕ್ಷನ್ ಇದೆ ಅಂತ ಹೇಳಿ ಅದಕ್ಕೆ ದುಡಿದಿದ್ದ, ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಅದ್ರಲ್ಲೆಲ್ಲ ಇವರ ಬಗ್ಗೆ ಎಲ್ಲ ಹಾಕುವಂತದಾಗಿ, ಹಾಗಾಗಿ ತುಂಬಾ ಸಮಾಜಮುಖಿಯಾಗಿದೆ ಸರ್. ಯಾರ ಜೊತೆ ಕೂಡ ಕೆಟ್ಟ ಒಂದು ವ್ಯಕ್ತಿತ್ವವನ್ನು ತೋರಿಸಿದವನ್ನೆಲ್ಲ ಇಷ್ಟವರೆಗೆ ಎಲ್ಲರಿಗೊಂದು ಹೆಸರುವಾಸಿ ಆಗಿದ್ದ, ಮುಂದಿನ ಒಂದು ದಿವಸಗಳಲ್ಲಿ ಒಬ್ಬ ಒಳ್ಳೆ ನಾಯಕನಾಗಿ ಹೊರಹೊಮ್ಮುತ್ತಿದ್ದೆ ಸರ್. ಇವತ್ತು ಅಮೂಲ್ಯ ರತ್ನವನ್ನ ಕಳ್ಕೊಂಡಿದ್ದೇವೆ ಎಲ್ಲರೂ ಕೂಡ ಅಲ್ವಾ? ಹೌದು ಸರ್. ಅದು ಒಂದು ಅಂದ್ರೆ ನಮ್ದೊಂದು ತಂಡ ಅನ್ನುವಂಥದ್ದು ಇತ್ತು ಕಾಲೇಜಿನಲ್ಲಿ, ಆ ತಂಡದ ಒಂದು ಮುಖ್ಯ ಆಧಾರ ಸ್ತಂಭವೇ ಹೋದಂತಾಗಿದೆ ಸರ್ ಈಗ. ನಿಜ ನಿಜ ನಿಜ. ಆ ಕುಟುಂಬದ ಜೊತೆಗೆ ತಾವೆಲ್ಲರೂ ಗೆಳೆಯರಾಗಿ ನಿಂತ್ಕೊಳ್ಳಿ, ಏನೇ ಕಷ್ಟ ಬಂದು ಕೂಡ ಸ್ಪಂದಿಸುವಂತ ಕೆಲಸವನ್ನ ಮಾಡಿ ಸುಮಿತ್ ಅವರೇ. ಆ ದುಃಖವನ್ನ ಖಂಡಿತ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ನಿಮಗೂ ಜೊತೆಗೆ ಆ ತುಷಾರ್ ಅವರ ಕುಟುಂಬಕ್ಕೂ ಆ ದೇವರು ಕೊಡ್ಲಿ. ಧನ್ಯವಾದ ಸುಮಿತ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ.
ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೆ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100.